ನಮಸ್ಕಾರ ಕಣ್ಣ ನಮಸ್ಕಾರ ಎಲ್ಲ ಆರೋಗ್ಯ ಎಂದಿನಂತೆ ಎಂದಿನಂತೆ ನಿರೀಕ್ಷೆ ಫಸ್ಟ್ ಯಾರು ಯಾವ್ದೇ ತರ ಡೌಟೇ ಇರ್ಲಿಲ್ಲ ಅದರಲ್ಲಿ ನಿನ್ಗೆ ಏನಪ್ಪ ಡೌಟ್ ಇದ್ದಿದ್ದು ಅಂದ್ರೆ ಕುಲ್ಚಾ ಕಾಂಬಿನೇಷನ್ ಯಾವ ತರ ವರ್ಕ್ ಆಗುತ್ತೆ ಅಂತ ಮಾತಾಡಿದ್ವಿ ದೀರ್ಘವಾಗಿ ಅವರೊಂದು ಕ್ಲಿಯರ್ ಕಟ್ ಮೆಸೇಜ್ ಕೊಟ್ಟು ಅರೆ ಸ್ವಾಮಿ ಕುಲ್ಚಾ ಇನ್ನೂ ಇದೆ ಏನಪ್ಪ ಫ್ರೇಲ್ ಇದೆ ಕನ್ಸಿಡರ್ ಮಾಡ್ಬೇಕು ತೆಗೆದಾಕ್ಬಿಟ್ಟು ಬೇರೆ ರೋಟಿ ಗಿಟ್ಟಿಗೆ ಹೋಗ್ಬೇಡಿ ಅಂತ ಹೇಳ್ತಾ ಯಾರ ಹ್ಮ್ ಇನ್ನೊಂದ್ ಆಂಗಲ್ ಅಲ್ಲಿ ಯೋಚನೆ ಅಂತಂದ್ರೆ ಆರ್ಗ್ಯುಮೆಂಟ್ ಇದ್ದೇ ಇರುತ್ತೆ ಇದಂತ ಸ್ಟ್ರಾಂಗ್ ಆಗಿರೋ ಶ್ರೀಲಂಕನ್ ಬ್ಯಾಡಿನ ಏನಪ್ಪ ಅಲ್ಲ ಇನ್ನು ಟೆಸ್ಟ್ ಆಗಿಲ್ಲ ಆದ್ರೆ ಸಿಕ್ಕಿರೋ ಅಪರ್ಚುನಿಟಿ ಯೂಸ್ ಮಾಡಿದ್ದಾರೆ ಅನ್ನೋದನ್ನ ಈಗ ರಿಯಲ್ ಟೆಸ್ಟ್ ಇದನ್ನ ಕನ್ಸಿಡರ್ ಮಾಡ್ತೀರಾ ಈ ಪರ್ಫಾರ್ಮೆನ್ಸ್ನ ಒಂದ್ಸಲಿ ಪರ್ಫಾರ್ಮ್ ಮಾಡಿದ ತಕ್ಷಣ ಓ ವಾಪಸ್ ಬಂದ್ರು ಅಂತ ಮೇಲೆ ಕಟ್ಟಕ್ಕೆ ಎರೆಸ್ತಿರೋ ಅಥವಾ ಸ್ವಲ್ಪ ಸಮತೋಲನ ಇಟ್ಕೊತಿರೋ ಅನ್ನೋದ ಪ್ರಶ್ನೆ ಅಲ್ಲ ನಾ ಸಪೋಸ್ ಅವ್ರು ಚೆನ್ನಾಗಿ ಮಾಡಲಿಲ್ಲ ಅಂದರೆ ಏನು ಗುರು ಇವ್ರ ಮೇಲೂ ಚೆನ್ನಾಗಿ ಮಾಡಲಿಲ್ವಲ್ಲ ಅಮ್ಮ ಇವರು ಹಂಗ ಹೋಗುತ್ತೆ ಪರಿಸ್ಥಿತಿ ಪಾಪ ಯಾವ ಅಪೋನೆಂಟ್ ಸಿಕ್ಕಿದ್ರು ಅದ್ರ ಮೇಲೆ ಮಾಡ್ಬೇಕು ಸೊ ಹೆಜ್ಜೆ ಬೈ ಹೆಜ್ಜೆ ಅಟ್ಲೀಸ್ಟ್ ಏನು ಗೊತ್ತಾ ಸೆಲೆಕ್ಟರ್ಸ್ಗೆ ಒಂದು ಮೆಸೇಜ್ ಕೊಡ್ಯಾರೆ ಗುರು ಈ ಲೆವೆಲಲ್ಲಿ ನಾವು ಕೂಡ ಕಂಪೀಟ್ ಮಾಡೋಕೆ ರೆಡಿ ಇದ್ದೀವಿ ನಾವು ಇವತ್ತಿಗೂ ಕೂಡ ಅಷ್ಟೇ ಎಫೆಕ್ಟಿವ್ ಆಗಿದ್ದೀವಿ ಸದ್ಯಕ್ಕೆ ಈಗಿರೋ ಆಪರ್ಚುನಿಟಿ ಅಥವಾ ಅವಕಾಶ ಇರೋದು ಬರೀ ಶ್ರೀಲಂಕಾ ವಿರುದ್ಧನೇ ಅಲ್ಲೇ ನೋಡಿ ತಕ್ಕ ಮಟ್ಟಕ್ಕೆ ಪರ್ಫಾಮ್ ಮಾಡಿದ್ದೀವಿ ಅಂತ ಹೇಳ್ತಾರಪ್ಪ ಅವರು ಹೌದು ಬೇರೆ ಬೌಲಿಂಗ್ ಕ್ವಾಲಿಟಿ ಹೇಳ್ತಾ ಇದ್ದೀನಿ ಅವ್ರು ಮಾಡದಂತ ಲೆಂತ್ ಅವರ ಮಾಡದಂತ ಪೇಸು ಅದು ನಾನು ಮಾತಾಡ್ತಾ ಇದೀನಿ ಇನ್ಫ್ಯಾಕ್ಟ್ ಕುಲ್ದೀಪ್ ಯಾದ್ ಅವ್ರ ಪೇಸ್ ನ ವೇರಿ ಮಾಡ್ತಾ ಇದ್ರು ಬಟ್ ನಾನು ಏನಂತ ಏನು ಎಕ್ಸ್ಟ್ರಾಡನರಿ ಅಂತ ಕಾಣಿಸ್ಲಿಲ್ಲ ಚೇಂಜ್ ಬಟ್ ಚೇಂಜ್ ಏನು ಅಂದ್ರೆ ಕನ್ಸಿಸ್ಟೆಂಟ್ ಆಗಿದ್ರು ಚಾಲ್ ಹೆಂಗಿದ್ರು ಕನ್ಸಿಸ್ಟೆಂಟ್ ಆಗಿದ್ದೇ ಇರ್ತಾರೆ ಬಟ್ ಏನ್ ಥ್ರೆಟ್ನಿಂಗ್ ಆಗಿದ್ರ ಇಲ್ಲ ಅಂತಂದ್ರು ಕೂಡ ಆ ಕಾಂಬಿನೇಷನ್ ವರ್ಕ್ ಆಗುತ್ತೆ ಬಟ್ ಸಪೋರ್ಟ್ ಸಪೋರ್ಟ್ಗೆ ಆ ಕೃಣಾಲ್ ಪಾಂಡ್ಯ ಮಾಡಿದಂತ ಬೌಲಿಂಗ್ ಅದು ರೆವಲ್ಯೂಷನ್ ಜರ್ನಿ ಓ ವಿತೌಟ್ ರೆವಲ್ಯೂಷನ್ಸ್ ರೆವಲ್ಯೂಷನ್ ಆಗಿರೋದವ್ರು ಅಂತ ಹೇಳಕ್ ತಗೊಂಡ್ರಪ್ ರಪ್ ಅಂತ ಹಾಕವರು ಬಟ್ ಅಗೇನು ವಿಜಯ್ ಏನ್ ಗೊತ್ತಾ ನೀನು ಹೇಳ್ದಂಗೆ ಒಂದ್ ಹಂತಕ್ಕೆ ನೆನ್ನೆ ಬರೀ ಇಂಡಿಯನ್ ಸ್ಪಿನ್ನರ್ಸ್ ಮಾತ್ರ ಅಲ್ಲ ಅವರು ಶ್ರೀಲಂಕನ್ ಸ್ಪಿನ್ನರ್ಸ್ನು ಒಂದ್ ಹಂತಕ್ಕೆ ಚೆನ್ನಾಗೆ ಬೌಲಿಂಗ್ ಮಾಡ್ರು ಸಂದಕ್ಕನ್ ಅವರು ಚೆನ್ನಾಗಿ ಮಾಡಿದ್ರು ಅಸರಂಗ ಹೆಂಗ್ ತಿರುಗಿಸ್ತಾ ಇದ್ರು ನಾವು ನೋಡಿದ್ವಿ ಧನಂಜಯ್ ಡಿಸೆಲ್ಬೆ ಆಡ್ ವಿಕೆಟ್ ಪಿಕಪ್ ಮಾಡಿದ್ರು ಸೊ ಯಾವುದೇ ಸ್ಪಿನ್ನರ್ ಈ ಅಲ್ಲಿ ಚೆನ್ನಾಗಿ ಮಾಡೋದ್ರಲ್ಲಿ ಆಶ್ಚರ್ಯ ಅಂತ ಪಡೋಂಗಿಲ್ಲ ಅಲ್ಲ ಚನ್ನಾ ಅಂದ್ರೆ ಏನು ಗುರು ಬಟ್ ಈ ಬೇಗ ಮುಗಿಸ್ ಬಿಡ್ರಲ್ಲಪ್ಪ ನೀnga 12 13 ಸ್ಪೇರ್ ಕೊಡದ್ರಲ್ಲ ಅದಕ್ಕೆ ಏನು ಉತ್ತರ ಹೇಳ್ಚಾ ಸ್ಪಿನ್ನರ್ ಚೆನ್ನಾಗಿ ಮಾಡದ್ರು ಅಂತ ಯಾವ ಆಂಗಲ್ ಅಲ್ಲಿ ಹೇಳ್ತೀನಿ ನಾನು ಅಲ್ಲ ಗುರು ಏನು ಬ್ಯಾಟಿಂಗ್ ಆಡದ್ರಮ್ಮ ಯಂಗ್ಸ್ಟರ್ ಗಳು ಮಾತ್ರ ಭಯ ಅನ್ನೋದು ಇಲ್ವೇ ಇಲ್ಲ ಪೃಥ್ವಿಶಾ ಬಿದ್ ಬಿದ್ದಂಗೆ ಬಡಿಯೋದು ಇಶಾನ್ ಕಿಶನ್ ಬಂದಿದ ಫಸ್ಟ್ ಬಾಲೇ ಸಿಕ್ಸ್ ಹೊಡಿಯೋದು ಆಮೇಲೆ ಗುರು ಸೂರ್ಯಕುಮಾರ್ ಯಾದವ್ ಏನು ಗುರು ಬ್ಯಾಟಿಂಗ್ ಆಡಿದ್ ಸ್ಪಿನ್ನರ್ ಗೆ ಆಟಾಡ್ ಸರ್ ಹಿಟಾಡ್ಸ್ಕೋ ಹೊಡಿತಾ ಇದ್ರು ಗುರು ನಿಜವಾಗ್ಲೂ ಅಂದ್ರೆ ಟಾಪ್ ಕ್ಲಾಸ್ 플레이ರ್ಸ್ ಸ್ಪಿನ್ನರ್ಸ್ಗೆ ಯಾರಪ್ಪ ಅಂದ್ರೆ ನಿಜವಾಗ್ಲು ಸೂರ್ಯ ಕುಮಾರ್ ಯಾದವ್ ಅಂತಾನೆ ಹೇಳ್ಬೇಕು ಗುರು ಯಾರ ಗುರು ಕೋಚ್ ಈ ಟೀಮ್ಗೆ ಯಾರ ಗೊತ್ತೇ ಇಲ್ಲ ಅವ್ರು ಬರೀ ಡಿಫೆನ್ಸ್ ಆಡೋರು ಅವರು ಡಿಫೆನ್ಸ್ ಅವ್ರು ಆಡೋರು ಜ್ಞಾಪಕ ಇರ್ಲಿ ನಿಮ್ಗೆ ಆಡಿದೊಂದು ಹೇಳ್ಕೊಡ್ತಾ ಇರೋದು ಇನ್ನೊಂದು ಯಾರೇ ಅವ್ರ ಕರೀರಿ ಇಲ್ಲಿ ಅಂತಾರೆ ಏನ್ ಫಸ್ಟ್ ಬಾಲ್ ಸಿಕ್ಸ್ ಹೊಡಿತಾರೆ ಬಂದ್ ಬಂದಂಗ್ ಗುದ್ದಪ್ಪಗಳ ತರ ಬಾರಿಸ್ತಾ ಇರ್ತಾರೆ ಹಾಕೊಂಡು ಹೇಳ್ದಂಗೆ ಕರೆಕ್ಟ್ ಹೌದು ಅಪ್ರೋಚ್ ಕರೆಕ್ಟ್ ಆಗಿತ್ತು ಟೂ ಸಿಕ್ಸ್ಟಿ ಟೂ ತನಕನು ಬರ್ತಾನೆ ಇರಲಿಲ್ಲ ಒಂದ್ ಹಂತದಲ್ಲಿ ಶ್ರೀಲಂಕಾ ಸ್ಟ್ರಗಲ್ ಮಾಡೋರಲ್ಲ ಅಪ್ಪ ಮಿಡ್ಲ್ ಓವರ್ಸ್ ಅಲ್ಲಿ ಬೌಲಿಂಗ್ ಮೆಚ್ಚಬೇಕಾಗಿರೋದೆ ಸ್ವಲ್ಪ ಕಾಸ್ಟ್ಲಿ ಆಗಿದ್ದು ಭುವನೇಶ್ವರ್ ಕುಮಾರ್ ಎಂಡಲ್ಲಿ ಅಂತಂದ್ರು ನಾವ್ ಹೇಳಿದ್ಲೇವೇನೆ ಆಡಿದ್ರು ಜನಿ ಏನು ಚೇಂಜ್ ಮಾಡಲಿಲ್ಲ ಏನಂದ್ರೆ ಸಂಜೀವ್ ಸ್ಯಾಮ್ಸನ್ ಒಂದು ಡೌಟ್ ಇತ್ತಲ್ಲ ಏನ ಕಿಶನ್ ಆಡ್ಬಿಟ್ರಲ್ಲಪ್ಪ ಆಗಿ ಆಡಿ ಅದು ಏನು ಟಿ ಟ್ವೆಂಟಿ ಡೆಬ್ಯೂ ಫಿಫ್ಟಿ ಓಡಿ ಐ ಡೆಬ್ಯೂ ಫಿಫ್ಟಿ ನೆನ್ನೆ ಅವರು ಹುಡ್ದಬ್ಬ ಬೇರೆ ಅವರೇ ಅವ್ರಿಗೆ ಒಂದು ಒಳ್ಳೆ ಹುಡುಗೋರೇನೆ ಕೊಟ್ಕೊಂಡಿದ್ದಾರೆ ಹುಡ್ದಬ್ಬಕ್ಕೆ ಇಜು ಎಲ್ಲ ಖುಷಿ ಆಯ್ತು ಅವ್ರ ಬಾಡಿಂಗ್ ನೋಡಕ್ಕೆ ಏನ್ ಡಿಫ್ರೆನ್ಸ್ ಸಂಜು ಸ್ಯಾಮ್ಸನ್ ಗು ಇಶಾನ್ ಕಿಶನ್ ಹೇಳಪ್ಪ ಏನ್ ಗೊತ್ತಾ ವಿಜಯ್ ಮೇನ್ ಪ್ರಾವ್ಲಿ ಸಂಜು ಸ್ಯಾಮ್ಸನ್ ಗೆ ನೀವೇನು ಹೇಳ್ತೀನಲ್ಲ ಒಂದ್ಸತಿ ಜುಯಿ ಅಂತ ಮೇಲ್ಗಡೆ ಇರ್ತಾರೆ ಇವ್ರ ತರ ಬ್ಯಾಟ್ಸ್ಮನ್ ಇಲ್ಲ ಆಮೇಲೆ ಇವ್ರು ಎಲ್ಲೋದ್ರು ಅಂತ ಹುಡುಕ್ಬೇಕ ಆತರ ಅಟ್ಲೀಸ್ಟ್ ಇಶಾನ್ ಕಿಶನ್ ಕನ್ಸಿಸ್ಟೆನ್ಸಿ ಇದೆ ಅಂತ ಅನಿಸ್ತಾ ಇದ್ದೇನೆ ಹೋಪ್ಫುಲಿ ನೋಡ ಸೋ ಫಾರ್ ಸೋ ಗುಡ್ ಇದು ತನಕ ನೀವು ಡೊಮೆಸ್ಟಿಕ್ ಎಲ್ಲ ತಗೋ ಅಥವಾ ಆಡಿರೋ ಇಂಟರ್ನ್ಯಾಷನಲ್ ಇಂಗ್ಲೆಂಡ್ ಮೇಲೆ ಆಮೇಲೆ ಇವಾಗ ಆಡ್ತಾ ನೋಡ್ತು ಅಂತಂದ್ರೆ ಫಿಯರ್ಲೆಸ್ ಕ್ರಿಕೆಟ್ ಆಡ್ತಾರೆ ಅಂದ್ರೆ ಗಾಬರಿ ಆಗೋದಿಲ್ಲ ಅಂತ ಒಂದಾದ್ರೂ ಕೂಡ ಚೆನ್ನಾಗಿ ಹೊಡಿತಾರೆ ಬಾಲ್ನ ಎಲ್ಲ ಆಡ್ಬೇಕು ಅನ್ನೋ ಐಡಿಯಾ ಇದೆ ಅವ್ರಿಗೆ ಇಶಾನ್ ಕಿಶನ್ ಗೆ ಸೊ ಈಗ ಅವ್ರನ್ನ ಪ್ರಮೋಟ್ ಮಾಡಿದ್ದು ಒಳ್ಳೇದಾಗಿದೆ ಆಗಿದೆ ಅಂತ ಇವಾಗ ಸದ್ಯದಲ್ಲಿ ಹೇಳ್ಬೋದು ಬಟ್ ಸ್ಟ್ರೈಕ್ ರೇಟ್ ನೋಡು ಒಂದ್ ಏನ್ ಗೊತ್ತಾ ಬೆಸ್ಟ್ ಥಿಂಗ್ ನಾನು ನೋಡಿದ್ದು ಜಾನಿ ಬ್ಯಾಟಿಂಗ್ ಲೈನ್ ಅಪ್ ನಲ್ಲಿ ಬೌಲಿಂಗ್ ಆಮೇಲೆ ಬರ್ತೀನಿ ಬೌಲಿಂಗ್ ಮಾಡಿರ್ಬೋದು ಬಟ್ ಬ್ಯಾಟಿಂಗ್ ಏನ್ ಗೊತ್ತಾ ಟೂ ಸಿಕ್ಸ್ಟಿ ಟೂ ಸ್ಕೋರ್ ಇದ್ರು ಕೂಡ ಇದ್ದೋ ಒಂದು ಮೂವತ್ತೈದು ನಲವತ್ತು ಓವರ್ ಮ್ಯಾಚ್ ತರನೆ ಟಾರ್ಗೆಟ್ ತಗೊಂಡ್ರು ಕೊನೆ ತನಕ ನೋಡ್ತೀನಿ ತಡ್ದಾಡ್ತೀನಿ ಸಿಚುಯೇಷನ್ ಇದೆ ಆರಾಮಾಗಿದೆ ಅಂತ ಆಡ್ಲೇ ಇಲ್ಲ ನಮ್ದು ಅಪ್ರೋಚ್ ಹಿಂಗೆ ನಾವು ಆಡೋದ್ ಹಿಂಗೆ ಓಡದ್ ಬಿಸಾಡ್ತೀವಿ ಚಿಂದಿ ಉಡಾಯಿಸ್ತೀವಿ ಡಾಮಿನೇಟ್ ಮಾಡ್ತೀವಿ ಅನ್ನೋ ಮೆಸೇಜ್ ಹೋಗಿದೆ ಏ ಹ್ಮ್ ಎಲ್ರಿಗೂ ಕ್ಲಾರಿಟಿ ಇದೆ ಅನ್ಸುತ್ತೆ ಅಲ್ಲಿ ರೋಲ್ ಅಲ್ಲಿ ಶಿಖರ್ ಧಾವನ್ನು ಒಂದ್ ಎಂಡ್ ನಿಂತ್ಕೊಳ್ಳೋದು ಅವರು ರೊಟೇಟ್ ಮಾಡ್ಕೊಂಡು ಏನೇ ಆಗಿದೆ ಒಂದೆಂಡ್ ಸೇಫು ಇನ್ನು ಬರೋರೆಲ್ಲ ಗುದ್ದು ಪೃಥ್ವಿ ಶಾ ಅದೇ ಕೆಲಸ ಮಾಡಿದ್ದು ಇಶಾನ್ ಕಿಶನ್ ಅದೇ ಕೆಲಸ ಮಾಡಿದ್ದು ಪಾಂಡೆ ಒಂದು ಹಂತಕ್ಕೆ ಮೆಚುರಿಟಿ ಅಂದರೆ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ಅವರು ಸ್ವಲ್ಪ ಸಿಂಗಲ್ಸ್ ಕಡೆ ಒತ್ತು ಕೊಡ್ತಾಯಿದ್ರು ಬಡಗೇನು ಅವರು ಕೂಡ ಔಟ್ ಆಗಿದೆ ಅಂತ ಒಂದು ಸುವರ್ಣ ಅವಕಾಶ ಕೈ ಚೆಲ್ಲಿದ್ರು ಅಂತಲೇ ಹೇಳ್ಬೋದು ಯಾಕಂದರೆ ಸೆಟ್ಲಾಗಿದ್ದರು ಯಾವುದೇ ಥರ ಪ್ರೆಷರ್ ಇರಲಿಲ್ಲ ನೀನು ಹೇಳ್ದಂಗೆ ಒಂದ್ ನಲ್ವತ್ತು ಐವತ್ತು ನಾಟ್ ಔಟ್ ಆಗಿದ್ರೆ ಅವ್ರ ಒಂದ್ ಬ್ರ್ಯಾಂಡ್ ವ್ಯಾಲ್ಯೂನು ಚೆನ್ನಾಗಿರೋದು ಬಟ್ ಅಗೇನ್ ತಿರ್ಗಾ ಸೂರ್ಯಕುಮಾರ್ ಯಾದವ್ ಬರ್ತಾ ಇದ್ದಂಗೆ ಅವ್ರು ಯಾವ ತರ ಚಾರ್ಜ್ ತಗೊಂಡ್ರು ಸೊ ಕ್ಲಿಯರ್ ಕಟ್ ಆಗಿ ಕೊಟ್ಟಂಗಿದೆ ಇಲ್ಲಿ ವಿಜಿ ರೋಲ್ ಧವನ್ ಇರ್ತಾರೆ ಒಂದ್ ಕಡೆ ನೀವು ಆಡೋದ್ರ ಬಗ್ಗೆ ಯೋಚನೆ ಮಾಡಿ ನೀವು ಒಡೆಯೋದ್ರ ಬಗ್ಗೆ ಯೋಚನೆ ಮಾಡಿ ಅಂತ ಹೇಳಿದಿರಿ ಸ್ಟ್ರೇಟ್ ಫುಟ್ ಮೇಲೆ ಇಡ್ತಾರೆ ಗಳನ್ನ ಆತರ ಅಪ್ರೋಚ್ ಇತ್ತು ಅಂತಂದ್ರೆ ಬಂದವರಲ್ಲ ಅದೇ ತರನೇ ಆಡಕ್ ಶುರು ಮಾಡ್ರೆ ಮೇ ಏನೇ ಹೇಳ್ಬೋದು ಕಂಡೀಷನ್ಸ್ ಈಸಿ ಇತ್ತು ಪಿಚ್ ಚೆನ್ನಾಗಿತ್ತು ಏ ಸ್ಲೋ ಇತ್ತು ಇವ್ರಿಗೆ ಇದಿಲ್ಲ ಬೌಲಿಂಗ್ ಇಲ್ಲ ಏನೇ ಹೇಳಿದ್ರು ನೀನ್ ಆತರ ಡಾಮಿನೇಟ್ ಮಾಡಿದ್ರಲ್ಲ ಮೆಚ್ಚಬೇಕಾಗಿರೋದು ಅದನ್ನೇ ಅಂಡ್ ಅಪ್ರೋಚು ಕರೆಕ್ಟ್ ಆಗಿದೆ ಅಂತನೂ ಗೊತ್ತು ಇದೇ ತರ ಆಗತ್ತ ಸೀರೀಸು ಮೇ ಬಿ ಯಾಕೆಂದ್ರೆ ಆ ಕಾನ್ಫಿಡೆನ್ಸ್ ಬೆಳೀತಾ ಇದೆ ಹೊಸು ಬರೋ ಅಂತ ಅವಕಾಶನೇ ಇರಲ್ಲ ಇವಾಗ ನೆಕ್ಸ್ಟ್ ಐವತ್ತೊಡ್ ಬ್ಯಾಟಿಂಗ್ ಆಡ್ತೀಯಾರೆ ಸಖತ್ ಫಾರ್ಮ್ ಇದಾರೆ ಅಂದಾಗ ಅವ್ರನ್ನ ರಿಪ್ಲೇಸ್ ಮಾಡ್ತೀರಾ ಅಂದ್ರೆ ಕೇಳ್ತಾರೆ ಚೆನ್ನಾಗಿ ಆಡ್ತಿರೋ ಯಾಕೆ ತೆಗಿತೀರಾ ಅಂತ ಕೇಳಿ ಕೇಳ್ತಾರೆ ಇಲ್ಲಿ ಆರ್ಗ್ಯುಮೆಂಟ್ ಪ್ಲೀಸ್ ನಂದು ಹೋರ್ ಶೋ ನಾನ್ ದಯವಿಟ್ಟು ನೋಡಿ ಮನೀಶ್ ಪಾಂಡೆ ಬಗ್ಗೆ ನಾನು ಏನ್ ಹೇಳಿದೀನಿ ಅಂತ ಏನೇ ಕೊನೆಯಲ್ಲಿ ಬರ್ಲಿ ಏನೇ ಮೊದಲು ಬರ್ಲಿ ನಾಟ್ ಔಟ್ ಇರೋದು ಚಾಲೆಂಜ್ ಅವ್ರ ಔಟ್ ಆಗಿದ್ರಿ ಶಾರ್ಟ್ ಮಿಡ್ ವಿಕೆಟ್ ಅಲ್ಲಿ ಇದು ಅವರ ಹಳೆ ಚಟಾ ಜಾನಿ ನನ್ ಪಾಂಡೆ ಎದುರುಗಡೆ ಸಿಗ್ದಾಗಲ್ಲದೆ ಅಯ್ಯೋ ನಾಟ್ ಔಟ್ ಇರೋಕೋಸ್ ಬ್ಯಾಟಿಂಗ್ ಆಡೋದಲ್ಲ ಆಡ್ತಾ ಆಡ್ತಾ ನಾಟ್ ಔಟ್ ಇರಬೇಕು ಅನ್ನೋದನ್ನ ಅದು ಅನ್ನೆಸರಿ ಔಟ್ ಆಗೋದು ಅಭ್ಯಾಸ ಔಟ್ ಆಗ್ದೆ ಇರೋದು ಅಭ್ಯಾಸ ಯಾವ್ದು ಬೇಕೋ ಅಭ್ಯಾಸ ನೀನ್ ಮಾಡ್ಕೋ ಒಂದು ಅಭ್ಯಾಸ ಇನ್ನೊಂದು ದುರಭ್ಯಾಸ ಬ್ಯಾಟ್ಸ್ಮನ್ ಪಾಯಿಂಟ್ ಆಫ್ ವ್ಯೂ ಹೇಳಿದ್ರೆ ವಿಜಯ್ ಅಂದರೆ ಔಟ್ ಆಗೋದಿದೆ ನೋಡು ಅದು ದುರಭ್ಯಾಸ ಪಾಪ ಅನ್ಫಾರ್ಚುನೇಟ್ಲಿ ಅದೀಗ ಅಟಗಾಯಿಸ್ಕೊಂಬಿಟ್ಟಿದೆ ಪಾಂಡೆ ಅವ್ರಿಗೆ ಯಾವ ಥರ ಕಮ್ ಬ್ಯಾಕ್ ಮಾಡ್ತಾರೆ ಅಥವಾ ಅವ್ರಿಗೆ ಇನ್ನೊಂದು ಚಾನ್ಸ್ ಸಿಗುತ್ತಾ ಯಾಕಂದರೆ ವಿಜಯ್ ನನಗೆ ಆಶ್ಚರ್ಯ ಏನು ಗೊತ್ತಾ ಇವಾಗ ಬೇಜಾನ್ ಜನ ಕೂತ್ಕೊಂಡು ಕಾಯ್ತಾ ಇದ್ದಾರಪ್ಪ ಅಲ್ಲೇ ನಿತೀಶ್ ರಾಣ ಇದ್ದಾರೆ ಋತಿರಾಜ್ ಗಾಯಕ್ವಾಡ್ ಇದ್ದಾರೆ ದೇವದತ್ ಪಡಿಕಲ್ ಇದ್ದಾರೆ ನೋಡು ಪೃಥ್ವಿ ಶಾ ಯಾವ ಥರ ಬ್ಯಾಟಿಂಗ್ ಆಡಿದ್ರು ವಿಜಯ್ ಹಜಾರಲ್ಲಿ ಯದ್ವಾ ತದ್ವಾ ರನ್ಸ್ ಹೊಡೆದು ಟಾಪ್ ಸ್ಕೋರರ್ ಆಗಿ ಬಾಂಬೆಗೆ ವಿಕ್ಟ್ರಿನ ತಂದು ಕೊಟ್ಟರಲ್ಲ ದೇವದತ್ ಪಡಿಕಲ್ಲು ಕೂಡ ಓಡಿ ಐ ಅಲ್ಲಿ ಅಷ್ಟೇ ಚೆನ್ನಾಗಿ ಕರ್ನಾಟಕ ಆಡಿ ಸೆಮಿಫೈನಲ್ಸ್ ತನಕ ತಗೊಂಡೋಗಿದ್ದಾರೆ ಹಾಗಾಗಿ ಪಡಿಕಲ್ ಬರೀ ಟಿ ಟ್ವೆಂಟಿ ಪ್ಲೇಯರ್ ಮಾತ್ರ ಅಲ್ಲ ಗುರು ಅವರು ಕಾಯ್ತಾ ಇದ್ದಾರೆ ಅವರು ಇವಾಗ ನೋಡು ನಮ್ಮ ಇಂಡಿಯನ್ ಟೀಮ್ ಯಾವುದು ಇಂಗ್ಲೆಂಡಲ್ಲಿ ಇದೆಯಲ್ಲ ಕೆ ಎಲ್ ರಾಹುಲ್ನ ನಾವು ಮಿಡ್ಲ್ ಅಲ್ಲ ಮಿಡ್ಲ್ ಆರ್ಡ್ರಲ್ಲಿ ಆಡಿಸ್ಬಿಟ್ಟು ಟ್ರೈ ಮಾಡ್ತೀವಿ ಅಂತ ಆ ಥರ ರಾಹುಲ್ ಡ್ರಾವಿಡ್ ಯೋಚನೆ ಕೂಡ ಬರ್ಬೋದು ತಲೆಯಲ್ಲಿ ಏ ಗುರು ದೇವದತ್ ಪಡಿಕಲ್ನ ಓಪನಿಂಗ್ ಕಳ್ಸಕ್ಕೆ ಆಗದಿರೋ ಅಟ್ಲೀಸ್ಟು ಮಿಡ್ಲ್ ಅಲ್ಲಿ ಇಟ್ಕೊಳ್ಳೋಣ ಗುರು ಅವನ ವ್ಯಾಲ್ಯೂ ತರ್ಬೋದು ಆ ಥರ ಯೋಚನೆ ಮಾಡಿದ್ರೆ ಪಾಂಡೆ ಅವರು ಅದು ಹೋಗುತ್ತೆ ಆಗೋಗುತ್ತಲ್ಲ ಹೌದು ಪಾಂಡೆ ನಾನೇನಾರ ಪಾಂಡೆ ಆಗಿದ್ದು ಈ ತರ ಯೋಚನೆ ತಲೇಲಿ ಬರ್ತಿತ್ತು ಈ ಸಿಚುಯೇಷನ್ ಅಲ್ಲಿ ಇಪ್ಪತ್ತು ಚಿಲ್ಡ್ರನ್ ಔಟ್ ಆಗ್ಬಿಡಿದೀನಿ ನಲ್ವತ್ತು ನಾಟ್ ಔಟ್ ಇದ್ದಿದ್ರೆ ಹೆಂಗೆ ಅಂತ ಈಗ ಮ್ಯಾನೇಜ್ಮೆಂಟ್ ಆಗಿದ್ರೆ ಏ ಪಾಂಡೆ ನಲ್ವತ್ತನ್ ನಾಟ್ ಔಟ್ ಇದ್ದಾನಪ್ಪ ಆಡ್ಸಿ ಇನ್ನೊಂದ್ ಚಾನ್ಸ್ ಕೊಡ್ತೀವಿ ಅಂತ ಖಚಿತವಾಗಿ ಯೋಚನೆ ಮಾಡ್ತಾರೆ ಮ್ಯಾನೇಜ್ಮೆಂಟ್ ಇಷ್ಟೇ ವ್ಯತ್ಯಾಸ ಹತ್ರನಲ್ಲೇ ವ್ಯತ್ಯಾಸ ಆದ್ರೆ ಔಟ್ ನಾಟ್ ಔಟ್ ಗಿರೋ ವ್ಯತ್ಯಾಸ ಹೇಳ್ತಾ ಇದೀನಿ ನಾನು ಏನ್ ಇಮೇಜ್ ಬಿಲ್ಡ್ ಮಾಡ್ತಾ ಇರ್ತಾರೆ ಏನ್ ಸಿಗ್ನಲ್ ಕೊಡ್ತಾ ಇರ್ತಾರೆ ಏನ್ ಸಂದೇಶ ಹೋಗುತ್ತೆ ಏನಾದ್ರ ಬಗ್ಗೆ ಚೂಸ್ ಮಾಡಿದಾಗ ನೀನ್ ಹೇಳ್ ಏನ್ ಬೇಕಾರಾಗಬಹುದು ಪಾಸಿಬಿಲಿಟೀಸ್ ಅನ್ಲಿಮಿಟೆಡ್ ದೇವದತ್ ಪಡಿಕಲ್ ನ ತಗೊಂಡ್ ಮಿಡ್ಲ್ ಮಿಡ್ಲ್ ಅಲ್ಲಿ ಆಡ್ಸ್ಬಿಟ್ಟು ನೀನ್ ಆಡಪ್ಪ ಕೊನೆ ತನಕ ಆಡೋದು ನಾಟ್ ಔಟ್ ಇತ್ತು ಅಂತಂದ್ರೆ ಮ್ಯಾಚ್ ನಾಗ ಗೆಲ್ಲಿಸ್ತು ಅಂತಂದ್ರೆ ಅದಕ್ಕೆ ಹೇಳ್ತಾ ಇರೋದು ನೆಗೆಟಿವ್ ಆಗಿ ಯೋಚನೆ ಮಾಡಿದ್ರೆ ಪಾಸಿಟಿವ್ ಆಗಿ ಯೋಚನೆ ಮಾಡ್ಬೋದು ಪಾಂಡೆ ಪಾಂಡ್ಯ ಔಟ್ ಆಗಿರಿ ಸರ್ ಔಟ್ ಆಗೋದ್ ಸಹಜ ಅನ್ನೋದು ನಾರ್ಮಲ್ ಆಗಿರೋ ವ್ಯಕ್ತಿ ಮಾತಾಡೋ ಅಂತ ಕ್ರಿಕೆಟರ್ಸ್ ಔಟ್ ಆಗೋದ್ ಸಹಜ ಅಂತ ಮಾತಾಡೋದೇ ಇಲ್ಲ ಅದು ಕೆಟ್ಟ ಅಭ್ಯಾಸನೇ ಎನಿವೆ ಪಾಂಡೆ ಒಂದು ಆಪರ್ಚುನಿಟಿ ಸಿಗುತ್ತೆ ಅಂತ ಅನ್ಕೊತೇನೆ ಬಟ್ ಇವಾಗ ಸಾಲಿಡ್ ಬ್ಯಾಟಿಂಗ್ ಏನಪ್ಪ ಪೃಥ್ವಿ ಶಾ ಸ್ಟಾರ್ಟ್ ಮಾಡಿದ್ರಲ್ಲ ಅದಕ್ಕೂ ಒಂದ್ ಸ್ಟೇಟ್ಮೆಂಟ್ ನನಗೇನು ರಾಹುಲ್ ಡ್ರೈವರ್ ಹೇಳಿಲ್ಲ ಈ ತರ ಔಟ್ ಆಗಿದ್ದೀ ಕ್ಯಾರಿ ಮಾಡ್ಬೋದಾಗಿತ್ತು ಅಂತ ರಾಹುಲ್ ಒಳಗಡೆ ಅಂತಿರ್ತಾನೆ ಏನು ಹೇಳ್ಕೊಡೋಣ ಇವರಿಗೆ ಇಷ್ಟು ಚೆನ್ನಾಗಿ ಆಡ್ಬಿಟ್ಟು ಇಷ್ಟು ಚೆನ್ನಾಗಿ ಬಾಲ್ಗಳು ನೋಡೋದು ಮೂರ್ ಓವರ್ ಮೂವತ್ತು ನಾಲ್ಕು ಓವರ್ ನಲ್ವತ್ತು ಐದು ಓವರ್ ಐವತ್ತು ಓಡ್ಬಿಟ್ಟು ಔಟ್ ಆಗ್ತಾರಲ್ಲ ಏನ್ ಹೇಳೋದು ಅಂತ ಅನ್ಕೊಂತಾರೆ ನಾನು ರಾಹುಲ್ ಇಲ್ಲ ವಿಜಯ್ ಅವರು ಆಡಿದ್ದು ಪರ್ಫೆಕ್ಟ್ ಆಗಿತ್ತು ಬಟ್ ಒಂದೇ ಒಂದು ಚಿಂಕಿಂದ ಆರ್ಮರ್ ಕಾಣಿಸಿದ ಏನ್ ಗೊತ್ತಾ ಪೃಥ್ವಿ ಶಾ ಬೌಲಿಂಗ್ ವಿಜಯ್ ಚಮೀರಾ ಒಳ್ಳೆ ಪೇಸಲ್ಲಿ ಬೌಲಿಂಗ್ ಮಾಡ್ತಾ ಇದ್ರು ನೀವು ನೋಡಿದ್ರೆ ಒಂದು ಬಾಲ್ ತಲೆಗೆ ಹಾಕೋದು ಅಂದ್ರೆ ನಾನು ಯಾವುದನ್ನು ಅವ್ರು ಕಂಫರ್ಟಬಲ್ ಆಗಿ ಆಳಿದ್ ನೋಡ್ಲೇ ಇಲ್ಲ ಬೌನ್ಸರ್ ಹಾಕಿದ್ದೆಲ್ಲ ಡಕ್ ಮಾಡ್ತಾ ಇದ್ರು ಪೃಥ್ವಿ ಶಾ ಸೊ ಇದನ್ನ ಏನ್ ಗೊತ್ತಾ ವಿಜಯ್ ಟಾಪ್ ಕ್ವಾಲಿಟಿ ಟೀಮ್ಗಳು ಎಲ್ಲ ಅಬ್ಸರ್ವ್ ಮಾಡ್ತಾ ಇರ್ತಾರೆ ನಾಳೆ ಪೃಥ್ವಿ ಶಾ ಬರ್ತಾ ಇದ್ದಂಗೆ ಗುಡ್ ಲೆಂತ್ ಫೋರ್ ಸ್ಟೆಂಪ್ ಫಿಫ್ ಸ್ಟಂಪ್ ಅಲ್ಲಿ ಹಾಕ್ತೀನಿ ಅನ್ನೋದೇ ಇಲ್ಲ ಬರ್ತಾ ಇದ್ದಂಗೆ ಕುಕ್ಕೋ ಇಲ್ಲ ಹಾಕೋ ಅದೇನು ಮಾಡ್ಕೋತೇ ಮಾಡ್ಕೋ ಇಲ್ಲ ತಲೆ ಒಡಕೋ ಅಂತಾರೆ ಹಾಗಾಗಿ ರಾಹುಲ್ ಡ್ರಾವಿಡ್ ನನ್ನ ಪ್ರಕಾರ ಇವ್ರ ಜೊತೆ ಕೆಲಸ ಗೊತ್ತಾ ಆ ಬೌನ್ಸರ್ನ ಯಾವ ತರ ಟ್ಯಾಕಲ್ ಮಾಡ್ಬೇಕು ಒದೆ ತಿನ್ನಕ್ಕಾಗಲ್ಲ ಗುರು ನೀನು ಆ ಬ್ಯಾಂಗ್ ಆನ್ ಬಿದ್ದ ಗುರು ಅದು ಫಾರ್ಚುನೇಟ್ಲಿ ಹೆಲ್ಮೆಟ್ ಇತ್ತು ಹಾಗಾಗಿ ನಡೆಯುತ್ತೆ ಸ್ವೇ ಮಾಡಲ್ಲ ವಿಜಯ್ ನೀನ್ ಅಬ್ಸರ್ವ್ ಮಾಡಿದ್ರೆ ಅವ್ರು ಡಕ್ ಮಾಡ್ತಾರೆ ಡಕ್ ಮಾಡಿದ್ರೆ ಇದೇ ಕತೆ ಆಗೋದು ಡಕ್ ಮಾಡಿದ್ರೆ ಕಣ್ ತೆಗೆದ್ ಬಿಟ್ಟಿರ್ತಾರಲ್ಲ ಬಾಲ್ ನೋಡ್ತಾ ಇರಲ್ಲ ಅದಕ್ಕೋಸ್ಕರ ತರ ಟ್ರಬಲ್ ಅಲ್ಲಿ ಇದಾರೆ ಅನ್ಸೋದು ಈಸಿಯೆಸ್ಟ್ ಟು ಇಸ್ ಟು ಸ್ವೇ ಪಕ್ಕಕ್ಕೆ ಸೇರ್ಕೊಳ್ಳೋದು ಅಥವಾ ಹಿಂಗ ಅನ್ನೋದು ಸುಮ್ನೆ ಬಿಡೋದು ಅಂತದ್ದು ಬೇರೆ ಉದಾಹರಣೆ ಬೇಕಾ ಮಾಡ್ತಾ ಇದ್ರು ನಾವು ಈ ವಿಡಿಯೋನ ನೋಡ್ತಾ ಇರುವಂತ ಹೋಗಿ ಸೂಕ್ಷ್ಮವಾಗಿ ಹೇಳ್ಬೇಕು ನೀನ್ ಹೇಳ್ಬೋದು ಚೆನ್ನಾಗಿ ಆಡ್ತಾ ಇದೆ ನೆಗೆಟಿವ್ ಆಗಿ ಮಾತಾಡ್ಬಾರ್ದಲ್ವಾ ಬ್ಯಾಟ್ಸ್ಮನ್ ಹತ್ರ ಅಂತ ಫ್ಯೂಚರ್ ಗು ಯೋಚನೆ ಮಾಡ್ಬೇಕಾಗತ್ತೆ ನಾಳೆ ನಮ್ನ ಪ್ಲಾನ್ ಅಂತ ಪ್ರೊಆಿವ್ ಆಗಿ ಯೋಚನೆ ಮಾಡ್ಬೇಕಾಗತ್ತೆ ನೀನೇನು ಊರಿಗೆಲ್ಲ ಡಂಗೂರ ಸಾರು ಅಂತ ಹೇಳ್ತಾ ಇಲ್ಲ ನಾನು ನಂಗೆ ಶಾರ್ಟ್ ಪಿಚ್ ಆಡಕ್ ಬರಲ್ಲ ಅನ್ನೋದನ್ನ ಅದ್ರ ಹ್ಯಾಂಡಲ್ ಮಾಡಕ್ಕೆ ಸರಿಯಾಗಿ ಬಂದಿಲ್ಲ ಅಂದ್ರೆ ಬಟ್ ಕಲ್ತ್ಕೊಂಡು ಸ್ಲೈಟ್ ಆಗಿ ಸ್ಲೈ ಆಗಿ ಕಲ್ತ್ಬಿಟ್ರೆ ಬೇಗ ಸ್ವಿ ಮಾಡೋದು ಕಲ್ತ್ಬಿಟ್ರೆ ಗೊತ್ತಾಗ್ದಿರೋ ಯಾರಿಗೂ ಗೊತ್ತೇ ಆಗಲ್ಲ ನಿನ್ಗೆ ಯಾವಾಗ ಕಲ್ತಿರೋ ಅದೇ ಟಾಪ್ ಕ್ವಾಲಿಟಿ ಬ್ಯಾಟ್ಸ್ಮನ್ ಗಳು ಮಾಡೋದು ಎಲ್ಲರಲ್ಲೂ ನ್ಯೂನತೆಗಳು ಇರುತ್ತೆ ಹೌದು ಬಟ್ ಶಿಖರ್ ದವ್ ನೋಡಿ ಹೆಂಗ್ ಅಡಾಪ್ಟ್ ಮಾಡ್ಕೊಂಡ್ರು ಅಂತ ಎಲ್ಲೋ ಒಂಥರ ಫ್ಲಾಲೆಸ್ ಗುರು ಅವ್ರ್ ಆಡ್ತಾ ಬ್ಯಾಟಿಂಗ್ ಅಂತ ಮೆಚೂರ್ಡ್ ಇನ್ನಿಂಗ್ಸ್ ಅಂದ್ರೆ ಆಡಿ ಶಿಖರ್ಧವನು ಜಾನಿ ಸಾಕಾತ್ ಆಗ್ರೆ ಗುರು ನೀನು ಹೇಳ್ದಂಗೆ ಒಂದು ಕಡೆಯೂ ಅವರು ತಿಣಿಕಾಡ್ತಾ ಇದ್ರು ಕಷ್ಟಪಟ್ಟರು ಅಂತ ಇಲ್ವೇ ಎಲ್ಲ ಸ್ಟ್ರೈಕ್ ರೊಟೇಷನ್ನು ಮಧ್ಯ ಮಧ್ಯ ಒಂದು ಬೌಂಡ್ರಿ ಗುದ್ದೋದು ಆವಾಗ ಒಕೇಶ್ನಲ್ಲಿ ಒಂದು ಸಿಕ್ಸ್ ಹೊಡೆಯೋದು ಆಮೇಲೆ ಫುಲ್ಲು ಕಂಟ್ರೋಲಲ್ಲಿದ್ದರು ಶ್ರೀಲಂಕಾಗೆ ಯಾವುದೇ ಥರ ಗೇಮಲ್ಲಿ ವಾಪಸ್ ಬರೋಕ್ಕೆ ಚಾನ್ಸೇ ಕೊಡಲಿಲ್ಲ ಆಮೇಲೆ ಅವ್ರ ಕ್ಯಾಪ್ಟೆನ್ಸಿ ಬಗ್ಗೆ ಸುಮಾರು ಅಂದರೆ ಫಸ್ಟ್ ಟೈಮ್ ಇಂಡಿಯಾನ ಲೀಡ್ ಮಾಡ್ತಾ ಇದ್ರು ವಿಜಯ್ ಅವ್ರ ಬೌಲಿಂಗ್ ಚೇಂಜಸ್ ಕೂಡ ಡೀಸೆಂಟಾಗೇ ಇತ್ತು ಯಾವ್ದು ಕಡೆನೂ ಹಿಂಗೆ ಮಾಡ್ಬೋದಾಗಿತ್ತು ಹಂಗೆ ಮಾಡ್ಬೋದಾಗಿತ್ತು ಅಂತ ಯೋಚನೆ ಬರೋ ಒಂದು ಅವಕಾಶವೇ ಕೊಡಲಿಲ್ಲ ಅವರು ಹೌದು ನೀ ಶ್ರೀಲಂಕನ್ ಬ್ಯಾಟ್ಸ್ಮನ್ಗಳು ನೋಡು ಔಟ್ ಆಗಿದ್ದು ಹೆಂಗೆ ಅಂತ ಸೆಟ್ಲ್ ಆಗೋದು ಔಟ್ ಆಗೋದು ಸೆಟ್ಲ್ ಆಗೋದು ಔಟ್ ಆಗೋದು ಇನ್ಫ್ಯಾಕ್ಟ್ ಅವ್ರ ಹೋಮ್ ಓನ್ ಗ್ರೌಂಡ್ ಅದು ಹೋಮ್ ಗ್ರೌಂಡು ಆ ಕಂಡೀಷನ್ ಆಡೋ ಎಲ್ಲಾ ಎಲ್ಲ ಗೊತ್ತಿರ್ಬೇಕಿತ್ತು ಇನ್ಫ್ಯಾಕ್ಟ್ ಆದ್ರೆ ಅವ್ರಿಗೆ ಆ ಇಂದ್ ಟೀಮ್ ನಲ್ಲಿ ಇನ್ ಎಕ್ಸ್ಪೀರಿಯೆನ್ಸ್ ಎದ್ದಿ ಕಾಣಿಸ್ತದೆ ಅಂತ ಕ್ಲಿಯರ್ ಆಗಿ ಗೊತ್ತಾಗತ್ತೆ ಜನ ಸೆಟ್ಲ್ ಆಗಿ ನಲ್ವತ್ತಕ್ಕ ಕೊನೆಯಲ್ಲಿ ಬಂದಿರೋಂತ ಒಂದು ಇನಿಂಗ್ಸ್ ಒಳ್ಳೆ ಒಳ್ಳೆ ಇನಿಂಗ್ಸ್ ನೋಡೌಟ್ ಇಲ್ಲ ಅಂತ ಹೇಳಿಲ್ಲ ನಾನು ಬಟ್ ಟಾಪ್ ಆಫ್ ದ ಆರ್ಡರ್ ಬಗ್ಗೆ ಮಾತಾಡ್ತಾ ಇನ್ನೂ ಅವ್ರಿಗೆ ಟ್ರಬಲ್ ಇರೋದೇ ಅಲ್ಲಿ ಇಲ್ಲ ಸ್ಟ್ರಗಲ್ ಮಾಡ್ತಾರೆ ಈ ಒಂದು ಸಖತ್ ಆಗಿರುವಂತಹ ಬ್ಯಾಟಿಂಗ್ ಅಪ್ ನಲ್ಲಿ ಬಟ್ ಅವ್ರಿಗೆ ಬೇಕಾಗಿರೋದು ರನ್ಸು ನೆಕ್ಸ್ಟ್ ನಾಳೆ ಒನ್ ಡೇ ನಲ್ಲಿ ರನ್ ಹೊಡಿತಾ ಅವಿಷ್ಕಾ ಫರ್ನಾಂಡೋ ರಾಜಕ್ಸೆ ಇವ್ರೆಲ್ಲಾರೇ ಅಲ್ಲ ಎಂಟೈರ್ ಬ್ಯಾಟಿಂಗ್ ಲೈನ್ ನೀ ನೀವು ಬಂದ್ರೆ ಸ್ಕೋರ್ ಇದು ಮಿಡ್ಲ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ತರ ಬರೀ ತರ್ಟಿ ಫಾರ್ಟಿಗೆ ಖುಷಿ ನೋಡೋದ್ರಲ್ಲ ತರ ಏಟಿ ಬೈ ಒನ್ ಟ್ವೆಂಟಿ ತರ ಎಲ್ಲ ನೋಡ್ತಾ ಇದಾರೆ ಆತರ ಅದು ಆ ಮೈಂಡ್ ಸೆಟ್ ಬರಬೇಕು ತರ್ಟಿ ಫಾರ್ಟಿಗೆ ನೀವು ಖುಷಿ ಆಬೇಡಿ ಇಲ್ಲ ಅದಕ್ಕಿಂತ ಕಮ್ಮಿ ಟ್ವೆಂಟಿ ತರ್ಟಿ ಕೂಡ ಓಕೆ ಟ್ವೆಂಟಿ ತರ್ಟಿ ತರ್ಟಿ ಫಾರ್ಟಿ ಟೈಲೆಂಡರ್ಸ್ ಓಕೆ ಸ್ವಾಮಿ ನೀವು ಟಾಪ್ ಆರ್ಡರ್ ನೋಡ್ಬೇಕಾಗಿರೋದು ಏಯ್ಟಿ ಬೈ ಒನ್ ಹಂಡ್ರೆಡ್ ಆ ತರ ತಗೊಳ್ಳಿ ನೀವು ಅಂತ ಯೋಚನೆ ಮಾಡ್ಬೇಕು ಬಟ್ ಏನ್ ಗೊತ್ತಾ ವಿಜಯ ಎಲ್ಲರೂ ಆಡೋ ತನಕ ಡಿಸೆಂಟ್ ಆಗಿ ಕಾಣ್ತಾ ಇದ್ರು ಅಸಲಂಕ ಚೆನ್ನಾಗಿ ಕಾಣಿಸ್ತಾ ಇದ್ರು ಅಭಿಷ್ಕ ಫರ್ನಾಂಡೋ ಸಕ್ಕ ತಕ್ಕ ಕಾಣ್ತಾ ಇದ್ರು ಒಳ್ಳೆ ಒಳ್ಳೆ ಸ್ಟ್ರೋಕ್ ಗಳನ್ನ ನೋಡಿದ್ವಿ ಬಟ್ ಆ ಒಂದು ಇಂದ ಪ್ರಾಬಲಿ ನೆನ್ನೆ ಸೋತ್ರೂ ಶ್ರೀಲಂಕಾ ಅಂತ ಹೇಳ್ಬೋದು ಲ್ಯಾಕ್ ಆಫ್ ಟ್ಯಾಲೆಂಟ್ ಅಂತ ಹೇಳಲ್ಲ ನಾನು ಅವಿಷ್ಕಾ ಅಸಲಂಕಾ ಎಲ್ಲಾರು ಚೆನ್ನಾಗಿ ಕಾಣಿಸುದ್ರಿ ವಿಜಯ್ ಆಕ್ಚುಲಿ ನಮ್ ಇಂಡಿಯನ್ ಬೌಲಿಂಗ್ ನೋಡಿದ ಹೆಂಗೇನಂತ ಲೈನ್ ಇನ್ ಇನ್ಎಕ್ಸ್ಪೀರಿಯನ್ಸ್ ಅಲ್ವೇ ಇಲ್ಲ ಒಂಥರ ಹಾರ್ಡ್ ಪ್ರೊಫೆಷನಲ್ ಬೌಲಿಂಗ್ ಯೂನಿಟ್ ತರಾನೇ ಕಾಣಿಸ್ತಾ ಇದೆ ಹಿಂಗೇನ್ ಮಿಸ್ ಇತ್ತಪ್ಪ ಅಲ್ಲಿ ಏನು ಮಿಸ್ ಆಗಿರ್ಲಿಲ್ಲ ಅಲ್ಲಿ ಎಲ್ಲ ಐದು ಜನ ಟಾಪ್ ಕ್ವಾಲಿಟಿ ಬೌಲರ್ಸ್ ತರನೆ ಕಾಣಿಸ್ತಾ ಇದಾರೆ ಅಂಡ್ ಹಾರ್ದಿಕ್ ಪಾಂಡ್ಯ ಒಂದ್ ಎರಡ್ ಮೂರ್ ಓವರ್ ಬೌಲಿಂಗ್ ಮಾಡಿದ್ರು ಫೇರ್ ಅಂಡ್ ಅಫ್ ಅಂತ ಹೇಳ್ತಿದ್ರು ಯಾಕೆಂದ್ರೆ ಅವರು ಇವಾಗ ವಾಪಸ್ ಬ್ಯಾಕ್ ಮಾಡಕ್ ಟ್ರೈ ಮಾಡ್ತಾರೆ ಬೌಲಿಂಗ್ ನಲ್ಲಿ ಸೊ ಇದೊಂದು ರೀತಿ ಒಳ್ಳೆ ಬೌಲಿಂಗ್ ಯೂನಿಟ್ ತರಾನೆ ಕಾಣಿಸ್ತಾ ಇದೆ ಒಂದೆರಡು ದಿನ ಎಕ್ಸ್ಪೀರಿಯೆನ್ಸ್ ಎಕ್ಸ್ಪೆನ್ಸಿವ್ ಆಗ್ಬೋದು ಭುವನೇಶ್ವರ್ ಕುಮಾರ್ ಆದ್ರೂ ಸ್ಲಾಗಲ್ ಮಾಡ್ತಾರೆ ಒಂದ್ ಎರಡು 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 ಶಾಟ್ ಹೋಯ್ತು ಕರೆಕ್ಟ್ ಆಗಿ ಅದು ಲೇಲಂಕಾನಲ್ಲಿ ಆಡೋವಾಗ್ಲೂ ಬಟ್ ಈ ಸ್ಪಿಯರ್ ಮಾಡಕ್ಕೆ ಮಾಡಕ್ ಟ್ರೈ ಮಾಡ್ತಾ ಇರೋ ಭುವನೇಶ್ವರ್ ಕುಮಾರ್ ಫಾಸ್ಟ್ ಬೌಲಿಂಗ್ ಯೂನಿಟ್ ಅಲ್ಲಿ ಇರೋದೇ ಇಬ್ರು ಅಂತ ಗೊತ್ತು ಹಾರ್ದಿಕ್ ಪಾಂಡೆ ಸೇರ್ಸ್ಕೊಂಡ್ರೆ ಮೂರ್ ಜನ ಅಂತ ಗೊತ್ತು ಸ್ಪಿನ್ನರ್ಸ್ ಆಗ ಮಾಡಿದ್ರು ಟ್ಯಾಂಡಮ್ ಅಲ್ಲಿ ಎಷ್ಟು ಚೆನ್ನಾಗಿ ವೇರಿ ಮಾಡಿದ್ರು ಪರ್ಫೆಕ್ಟ್ ಕಂಟ್ರೋಲ್ ಇತ್ತು ಅವ್ರಿಗೆ ಸೊ ಈಗ ಚಾಲೆಂಜ್ ಆಗೋದು ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಚೇಂಜ್ ಅಂತೂ ಮಾಡಲ್ಲ ನನ್ ಗೊತ್ತಿರೋದು ಇಂಡಿಯಾ ಚೇಂಜ್ ಮಾಡಲ್ಲ ಅಂತ ರಾಹುಲ್ ಡ್ರೌಡ ಅಲ್ಲ ಅಲ್ಲೂ ಚೇಂಜ್ ಮಾಡಲ್ಲ ಕಣ ಹಿಂಗ ಮಾಡ್ತಾರಲ್ಲ ಅಲ್ಲ ನಾನು ಹೇಳ್ತಾ ಇರೋದು ಯಾಕಂದ್ರೆ ರಾಹುಲ್ ದ್ರಾವಿಡ್ ಹೋಗ್ತಾ ಏನ್ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಎಲ್ರಿಗೂ ಅವಕಾಶ ಕೊಡಕ್ ಪ್ರಯತ್ನ ಪಡ್ತೀನಿ ಅಂತ ಹೇಳಿದ್ರು ಹಾ ಸರಿ ಅದನ್ನು ನೋಡಬೇಕು ಇವಾಗ ನೀನ್ ಹೇಳ್ದಂಗೆ ಇದು ಎರಡನೇ ಪಂದ್ಯ ನಾಳೆ ಆಗ್ತಾ ಇರೋದು ಹಾಗಾಗಿ ನೀನೆ ಅಂತ ಬದಲಾವಣೆ ಇಂಡಿಯಾ ನೋಡಲ್ಲ ಶ್ರೀಲಂಕಾ ನಾನು ಯಾರು ತುಂಬಾ ಕೆಟ್ಟದಾಗಿ ಅವ್ರು ಏನಪ್ಪ ಇಲ್ಲಿ ಇಲ್ದೇ ಇರೋಂಗೆ ಕಾಣಿಸ್ತಾ ಇದಾರೆ ಅಂದ್ರೆ ಬಿಲಾಂಗ್ ಇಯರ್ ಅಂತ ಯಾರು ಕಾಣಲೇ ಇಲ್ಲ ಎಲ್ಲ ಡಿಸೆಂಟ್ ಆಗಿ ಕಾಣಿಸ್ರು ಇನ್ಫ್ಯಾಕ್ಟ್ ಹೌದು ಬೆಸ್ಟ್ ಆಪರ್ಚುನಿಟಿ ಈಗ ಶ್ರೀಲಂಕಾಗೆ ವಾಪಸ್ ಕಮ್ ಬ್ಯಾಕ್ ಮಾಡೋದಿಕ್ಕೆ ಈ ಒಂದು ಸೀರೀಸ್ ಕಮ್ ಬ್ಯಾಕ್ ಮಾಡ್ಬೇಕು ಅಂತಂದ್ರೆ ಅವ್ರ ಬೌಲಿಂಗ್ ಅವೇನ ಈ ಒಂದು ಗ್ರೌಂಡ್ ಅಲ್ಲಿ ಈ ಒಂದು ಪಿಚ್ ಗಳಲ್ಲಿ ಬೌಲಿಂಗ್ ರನ್ ಮಾಡಬಹುದು ಈಗ ಟ್ರೆಂಡ್ ನೋಡ್ತಂದ್ರೆ ಒನ್ ಡೇ ನಲ್ಲಿ ರೂಲ್ಸ್ ಚೇಂಜ್ ತೌಸಂಡ್ ಫಿಫ್ಟೀನ್ ಆಲ್ಮೋಸ್ಟ್ ಚೇಂಜ್ಗಳಾಗಿದೆ ಅಲ್ಲಿ ಎಷ್ಟೊಂದು ಆ ಪವರ್ ಪ್ಲೇ ರೂಲ್ಸ್ ಅದು ಇದು ಎಲ್ಲ ಲೆಕ್ಕ ತಗೊಂತಂದ್ರೆ ತ್ರೀ ಹಂಡ್ರೆಡ್ ಮಿನಿಮಮ್ ಬೇಕು ಜಾನಿಜಲ್ ಪಾರ್ ಸ್ಕೋರ್ ತ್ರೀ ಹಂಡ್ರೆಡ್ ಪಾರ್ ಸ್ಕೋರ್ ಅಂತ ಕರೀತಾರೆ ಅದು ಏನ್ ಗೊತ್ತಾ ಇಲ್ಲಿ ಒಂದು ಹಂತಕ್ಕೆ ಸ್ಲೋ ಇದೆ ಟರ್ನ್ ಕೂಡ ಆಗ್ತಾ ಇದೆ ಪ್ರೇಮದಾಸ್ ಅಲ್ಲಿ ನಿನ್ನೆ ನೋಡಿದಾಗೆ ಪ್ರತಿಯೊಬ್ಬ ಸ್ಪಿನ್ನರ್ಗೂ ಬಾಲ್ ಟರ್ನ್ ಆಗ್ತಾ ಇತ್ತು ಹಾಗಾಗಿ ಏನಿಲ್ಲ ಅಂದ್ರೆ ತ್ರೀ ಹಂಡ್ರೆಡ್ ಆನ್ ಪಾರ್ ಅಥವಾ ತ್ರೀ ಹಂಡ್ರೆಡ್ ಹತ್ರ ಹೋಗ್ಬೇಕಾಯ್ತು ನೆನ್ನೆ ಅಫ್ಕೋರ್ಸ್ ನೀನ್ ತ್ರೀ ಹಂಡ್ರೆಡ್ ಹೊಡೆದಿದ್ರು ಭಾರತ ಗೆದ್ದ್ಬಿಟ್ಟಿರೋರು ಅಂತ ನೀವು ಹೇಳ್ಬೋದು ಬಡಗೇನು ಒಂದು ಸ್ಕೋರ್ ಬೋರ್ಡ್ ಪ್ರೆಷರ್ ಹಾಕ್ಬೋದು ಒಂದು ಎರಡು ವಿಕೆಟ್ ಬೇಗ ತೆಗೆದ್ರೆ ನೀನು ಸೊ ಏನ್ ಮಾಡ್ತಾರೆ ಶ್ರೀಲಂಕನ್ಸ್ ಅನ್ಸು ಅಟ್ಲೀಸ್ಟ್ ಏನ್ ಗೊತ್ತಾ ಗುರು ಫಸ್ಟ್ ಮ್ಯಾಚ್ ಎಕ್ಸ್ಪೀರಿಯನ್ಸ್ ಇದೆ ನೋಡಿ ಅದನ್ನು ತಗೊಂಬಾರ್ದು ಜಾಸ್ತಿ ಪ್ಲೇಯಿಂಗ್ ಲೆವೆಲ್ ಅಲ್ಲಿ ನಾನು ಬದಲಾವಣೆ ನೋಡ್ತಾ ಇಲ್ಲ ಅವ್ರ ಸೊ ಇಂಡಿಯಾ ಚೇಂಜ್ ಮಾಡ್ತಾರ ಇಲ್ವಾ ಅಂದ್ರೆ ಪಾಂಡೆ ಒಂದು ಆಪರ್ಚುನಿಟಿ ಎಕ್ಸ್ಟ್ರಾ ಕೊಡಬೇಕು ಅಂತ ನಾನು ಕೊಡ್ತಾರೆ ಪಾಂಡೆ ಆಕ್ಚುಲಿ ಫೇಲ್ ಆದ್ರು ಅಂತ ಹೇಳಕ್ ಆಗಲ್ಲ ವಿಜಯ್ ಒಂದ್ ಪಾರ್ಟ್ನರ್ಶಿಪ್ ಅಲ್ಲಿ ಇನ್ವಾಲ್ವ್ ಆಗಿದ್ರು ಕ್ರಿಕೆಟ್ ಅಲ್ಲಿ ಬರೀ ಇಂಡಿವಿಜುವಲ್ ರನ್ಸ್ ನೋಡೋದಕ್ಕಿಂತ ಪಾರ್ಟ್ನರ್ಶಿಪ್ ಅಲ್ಲಿ ಇನ್ವಾಲ್ವ್ ಆದ್ರೆ ಟೀಮ್ ಕಾಸ್ಗೆ ಹೆಲ್ಪ್ ಆಯ್ತಾ ಖಂಡಿತ ಹೆಲ್ಪ್ ಆಯ್ತು ಸೂಪರ್ ಮಾಡಿದ್ರ ಯಾರ ಶಿಖರ್ ಧವನ್ ಕ್ಯಾಪ್ಟನ್ಸಿ ಓ ಎಸ್ ಗುರು ನೀನ್ ಏನು ಅಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ಕೊಡ್ಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಡಿಸ್ಟಿಂಕ್ಷನ್ ಕೂಡ ಪೈ ಟಿ ಪ್ಲಸ್ ಅಲ್ಲ ಆರಾಮಾಗಿರ್ತಾರೆ ಕೂಲ್ ಆಗಿರ್ತಾರೆ ಒಳ್ಳೆ ಕ್ಯಾಚ್ ಬೇರೆ ಇಡದ್ರಲ್ಲಿ ಕುಲ್ದೀಪ್ ಅವರ ಬೋಲಿಂಗ್ ಅಲ್ಲಿ ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್ ಹೆಂಗ್ ಬಂತು ಅಲ್ಲೇನೆ ಫೀಲ್ಡಿಂಗ್ ಕೂಡ ಆ ಒಂದು ಕಾಂಟ್ರಿಬ್ಯೂಷನ್ ನೋಡ್ತಾ ಇದೆ ಅಲ್ಲಿ ಆ ಆದ್ರೆ ಈ ಸೀನಿಯರ್ ಟೀಮ್ ನೋಡ್ತಾ ಇದೆಯಪ್ಪ ಈ ಪಂದ್ಯಗಳ್ನ ಅಲ್ಲಿ ಇಂಗ್ಲೆಂಡ್ ಇಂದ ಹಾ ಬೇರೆ ಏನ್ ಕೆಲಸ ಇಲ್ವಲ್ಲ ಅವ್ರಿಗೆ ಎಂತ ಇಲ್ಲ ಅಂದ್ರೆ ಪ್ರಾಕ್ಟೀಸ್ ಮ್ಯಾಚ್ಗಳ್ ಆಡ್ಕೊಂಡಿರ್ಬೇಕು ಅಲ್ಲೂ ಏನಾರ ಚೇಂಜಸ್ ನೋಡ್ತಾ ಇದಾರ ಅಲ್ಲಿ ರಿಷಬ್ ಪಂತ್ ರಿಕವರ್ ಆಗ್ತಾರಲ್ಲ ಗೊತ್ತಿಲ್ಲ ಕ್ವಾರಂಟೈನ್ ಇಂದ ವಾಪಸ್ ಬರ್ತಾರಲ್ಲ ಗೊತ್ತಿಲ್ಲ ಅವ್ರು ಏ ಸಿಂಪ್ಟಮ್ಯಾಟಿಕ್ ಅಂತ ವಿಜಯ್ ಅಂದ್ರೆ ಅವ್ರಿಗೆ ಅದೇ ತರ ಸನ್ಯ ಅಂದ್ರೆ ಏನು ಅವ್ರಿಗೆ ತೊಂದ್ರೆ ಆಗಿಲ್ಲ ಜ್ವರ ಬಂದಿಲ್ಲ ಕೆಮ್ಮು ಆ ತರ ಬಟ್ ಏನಂದ್ರೆ ಪಾಸಿಟಿವ್ ಆಗಿದ್ದಾರೆ ಈಗ ನೆಕ್ಸ್ಟ್ ಎರಡು ನೆಗೆಟಿವ್ ರಿಪೋರ್ಟ್ ಬರ್ಬೇಕು ಅದಕ್ಕೆ ಕಾಯ್ತಾ ಇದ್ದಾರೆ ಅಷ್ಟೇ ಅದೇನೇ ನಾನು ಹೇಳ್ತಾ ಅಕಸ್ಮಾತ್ ಆತರ ಆದಾಗ ಏನ್ ಮಾಡ್ತಾರೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ ದಿನೇಶ್ ನಾನ್ ರೆಡಿ ಇದೀನಿ ಅಂತ ನಾನು ಬರ್ತೀನಿ ಅಂತ ಸ್ಟೇಟ್ಮೆಂಟ್ ಏನ್ ರೆಡಿ ಕ್ಲಿಯರ್ ನಿಮ್ ಪಾಡಿಗೆ ನೀವು ಇರಲ್ಲಿ ಸಾಕ್ ಆಡಿದಿರ ಒಂದ್ ಹದಿನೇಳು ವರ್ಷ ನನ್ ಗುಡ್ ಫ್ರೆಂಡ್ ದಿನೇಶ್ ಕಾರ್ತಿಕ್ ಬಟ್ ಫ್ಯೂಚರ್ ಯೋಚನೆ ಮಾಡೋಕ್ ಇನ್ ಕೇಸ್ ಏನಾರ ಆಯ್ತು ಅಂತಂದ್ರು ಕೂಡ ಯಾರು ಫ್ಯೂಚರ್ ಇರುವಂತ ಪ್ಲೇಯರ್ ಗಳಿಗೆ ಅವಕಾಶ ಕೊಡ್ಬೇಕು ಅದ ವಿಕೆಟ್ ಕೀಪರ್ ಅಂತ ನಾನು ಯೋಚನೆ ಮಾಡಿದೆ ಟೆಸ್ಟ್ ಮ್ಯಾಚ್ ಕ್ರಿಕೆಟ್ ಆದ್ರೂ ಪರ ಇಲ್ಲ ಸ್ವಲ್ಪ ಹೊಸ ಹುರುಪ್ತರೋ ಅಂತ ಪ್ಲೇಯರ್ ಗಳು ಬೇಕು ಸಮನ್ ಇಶಾನ್ ಕಿಶನ್ ಏನಾರ ಪ್ರೂವ್ ಆಡ್ಬಿಟ್ರು ಆ ಫಾರ್ಮ್ಯಾಟ್ ವಿಜಯ್ ರೋಹಿತ್ ಶರ್ಮಾ ನೀನ್ ವಾಪಸ್ ಟೆಸ್ಟ್ ಟೀಮ್ ಹೆಂಗ್ ಎಂತ ಹೇಳು ಮುಂಚೆ ಫಸ್ಟ್ ಫೈಲ್ ಆದಾಗ ಯಾಕಂದ್ರೆ ವೈಟ್ ಬಾಲ್ ಅಲ್ಲಿ ಅಷ್ಟು ಡಾಮಿನೇಟ್ ಮಾಡಿದಾರೆ ವರ್ಲ್ಡ್ ಕ್ಲಾಸ್ ಬೌಲರ್ ಮಾಡಿದ್ದಾರೆ ಯಾಕೆ ಇವ್ರನ್ನ ಟೆಸ್ಟ್ ಅಲ್ಲಿ ಓಪನ್ ಮಾಡಿಸಬಾರ್ದು ಅಂತ ಅದಾದ್ಮೇಲೆ ಕತೆನೆ ಬೇರೆ ಆಗಿದೆಯಲ್ಲ ಸೊ ಅದಕ್ಕೆ ಸ್ವಲ್ಪ ಕುತೂಹಲಕಾರಿ ಕಾರ್ಯ ಇದೆ ಕೆ ಎಲ್ ರಾಹುಲ್ ನಿಲ್ ತರ್ತಾರೆ ಅಂತ ಗೊತ್ತಿಲ್ಲ ಮಯಂಕ ಅಗರ್ವಾಲ್ ಆಡಿಸ್ತಾರೆ ಗೊತ್ತಿಲ್ಲ ಎಲ್ಲಾರ ಕಣ್ಣು ಇವಾಗ ಶ್ರೀಲಂಕಾ ಮೇಲೆ ಇದ್ರು ಕೂಡ ಒಂದ್ ಕಣ್ಣು ಹಿಂಗೆ ಒಂದ್ ಸೈಡ್ ಅಲ್ಲಿ ನೋಡ್ತಾ ಇದಾರೆ ಇಂಗ್ಲೆಂಡ್ ಅಲ್ಲಿ ಏನಾಗ್ತಾ ಇದೆ ಅಂತ ಅದ್ರ ಮೇಲೂ ಕಣ್ಣಿದೆ ಯಾಕೆ ಅಂತಂದ್ರೆ ಎಲ್ಲಾರನ್ನೂ ದೊಂಬಿ ದೊಂಬಿ ಬಿಟ್ಬಿಟ್ಟು ಸ್ಟೇಡಿಯಂ ಗಳಲ್ಲಿ ಎಲ್ಲಾ ಕಡೆ ಹರಡ್ತಾ ಇದೆ ಅಂತಾನೂ ಗೊತ್ತಾಗಿದೆ ಈಗ ಸಿಕ್ಕಾಪಡೆ ಕೇಸಸ್ ಜಾಸ್ತಿ ಆಗಿದೆ ಅಂತ ಇಂಗ್ಲೆಂಡ್ ಅಲ್ಲಿ ಎಸ್ಪೆಷಲಿ ಸೊ ಸ್ವಲ್ಪ ಹುಷಾರಾಗಿದ್ರೆ ಒಳ್ಳೇದು ಇಂಡಿಯನ್ ಪ್ಲೇಯರ್ಸ್ ಈ ಫ್ಯೂಚರ್ ಗೆ ನಾನು ಹೇಳ್ತಾ ಇರೋದು ಆ ಟೂರ್ ಫ್ಯೂಚರ್ಗೋಸ್ಕರ ನಾನ್ ಮಾತಾಡ್ತಾ ಇದೀನಿ

ಹೌದು ಅದಕ್ಕೆ ಕೇಳ್ತಾ ಇದೀನಿ ಟ್ರೈ ಮಾಡ್ತಾ ಇದಾರೆ ಎಲ್ಲಾನೆ ಮಾಡ್ಬೇಕು ಅಂತ ಬೋರ್ಡ್ ಎಷ್ಟಾಗತ್ತೋ ಅಷ್ಟು ಪ್ರಾಕ್ಟೀಸ್ ಸಿಗ್ಲಿ ಅಂತ ಯೋಚನೆ ಮಾಡ್ತಾರೆ ಗ್ರೌಂಡ್ ಹೋಗಿ ಆಕ್ಚುಯಲ್ ಮ್ಯಾಚ್ ಆಡೋದ್ರಲ್ಲಿರೋ ಮಜಾ ಆ ಒಂದು ಆ ಮತ್ತೆ ಬರೋದಿಕ್ಕೆ ಪ್ರಾಕ್ಟೀಸ್ ಅಲ್ಲ ಆಗಲ್ಲ ಏನೇ ಸಿಮ್ಯುಲೇಷನ್ ಮಾಡೋ ಏನೇ ತಲೆನಲ್ಲಿ ನೀನು ಅದನ್ನ ಊಹೆ ಮಾಡುವಷ್ಟೇ ಮಜಾ ಪ್ರೆಜರ್ ಕ್ರಿಯೇಟ್ ಮಾಡಕ್ ಆಗಲ್ಲ ಪ್ರಾಕ್ಟೀಸ್ ಪ್ರಾಕ್ಟೀಸ್ ರಾಹುಲ್ ಬೇರೆ ನಾಳೆ ಕೀಪಿಂಗ್ ಮಾಡ್ತಾರೆ ಅಂತ ಸುದ್ದಿ ಬಂದಿದೆ ಯಾಕಂದ್ರೆ ವಿದ್ಯುಮಾನ್ ಸಹ ಕೂಡ ಐಸೋಲೇಷನ್ ಗೆ ಒಂದು ಒಳ್ಳೆ ಅವಕಾಶ ಒಳ್ಳೆ ಯಾಕಂದ್ರೆ ಬ್ಯಾಟಿಂಗ್ ಅಲ್ಲಿ ಪ್ರೂವ್ ಮಾಡ್ಬಿಟ್ರೆ ಕೆ ಎಲ್ ರಾಹುಲ್ ಯಾವ ಅಕಾಮಡೇಟ್ ಮಾಡ್ತಾರೆ ವಿರಾಟ್ ಕೊಹ್ಲಿ ನನ್ ಗೊತ್ತು ಕೀಪಿಂಗ್ ಬಡ ಸ್ಲಿಪ್ಲ್ಲಿ ನಿಂತ ಲಾಸ್ಟ್ ಇಂಗ್ಲೆಂಡ್ ಸೀರೀಸ್ ಅದ್ಭುತ ಕ್ಯಾಚ್ ಗಳು ಇಡುದು ಇಂಗ್ಲೆಂಡ್ ಸೀರೀಸ್ ಅಲ್ಲಿ ಅವರು ಸ್ಲಿಪ್ ಅಲ್ಲೂ ಯೂಸ್ ಆಗ್ತಾರೆ ಬರ್ ನಿಂತ್ಕೊಬಾ ಅಂತ ಹೇಳ್ಬಿಟ್ಟು ಸ್ಲಿಪ್ ಅಲ್ಲಿ ನಿಲ್ಲಿಸ್ತಾರೆ ಬ್ಯಾಟಿಂಗ್ ಆಡ್ಸ್ಕೊಳ್ತಾರೆ ಕ್ರೂಷಿಯಲ್ ಆಗೋದು ವಿಕೆಟ್ ಕೀಪಿಂಗ್ ಹೆಂಗ್ ಮಾಡ್ತಾರೆ ನೋಡೋದಲ್ಲ ಕೇಳರೋಲ್ದು ಎಷ್ಟು ರನ್ ನೋಡಿದ್ದಾರೆ ಏನ್ ಫಾರ್ಮ್ ಅಲ್ಲಿ ಇದಾರೆ ಹೆಂಗ್ ಟೈಮ್ ಮಾಡ್ತಾ ಇದಾರೆ ಏನ್ ಸೆಟ್ ಇದೆ ಅವ್ರದ್ದು ಒಳ್ಳೆ ಫ್ರೇಮ್ ಆಫ್ ಮೈಂಡ್ ಅಲ್ಲಿ ಇದಾರ ಅಂಡ್ ಸಾಲಿಡಿಟಿ ತಂದ್ಕೊಡ್ತಾರ ಯಾಕೆಂದ್ರೆ ಇವಾಗ ಚೇಂಜಸ್ ಬೇಕಾಗಿರೋ ಒಂದು ನೋಡ್ತಾ ಇರೋದು ಮೇನ್ ಟೀಮ್ ಅಲ್ಲಿ ಇಂಗ್ಲೆಂಡ್ ಅಲ್ಲಿರೋ ಟೀಮ್ ಇದು ಮೇನ್ ಟೀಮೇ ಬಟ್ ಟೆಸ್ಟ್ ಟೀಮ್ ನೋಡ್ತಾ ಇರೋದು ಚೇಂಜಸ್ ಅದಕ್ಕೆ ಇದು ಪರ್ಫೆಕ್ಟ್ ಟೈಮ್ ಕೇಳ್ರ ಅವ್ಗೆ ಅಲ್ಲಾ ವಿಜಯ್ ನನಗೆ ಇನ್ನು ಏನ್ ಗೊತ್ತಾ ಶುಭ್ಮನ್ ಗಿಲ್ ಇಂಜುರಿ ಆದ್ಮೇಲೂ ಕೆ ಎಲ್ ರಾಹುಲ್ ನೆಕ್ಸ್ಟ್ ಓಪನರ್ ಅಂತ ಯೋಚನೆ ಮಾಡ್ತಾ ಇಲ್ಲ ಮಯಾಂಕ್ ಮೇಲೆ ಒತ್ತು ಕೊಡ್ತಾ ಇದಾರೆ ಏನಂತೀರಾ ನೀವೇ ಅಂದ್ರೆ ಮಿಡ್ಲ್ ಆರ್ಡರ್ ಆಡಕ್ ಟ್ರೈ ಮಾಡ್ಬೇಕು ಕೇಲ್ ಅಂತ ಯೋಚನೆ ಮಾಡಿ ಡಿಸೈಡ್ ಮಾಡ್ಬಿಟ್ಟಿದ್ದಾರೆ ಈ ಆಂಗಲ್ ಅಲ್ಲಿ ಯೋಚನೆ ಮಾಡ್ತಾ ಇರೋದು ಟೀಮ್ ಮ್ಯಾನೇಜ್ಮೆಂಟ್ ನೀನು ಓಪನರ್ ಆಗಿರ್ಬೋದು ಯಾವುದು ವೈಟ್ ಬಾಲ್ ಕ್ರಿಕೆಟ್ ಅಲ್ಲಿ ಟೆಸ್ಟ್ ಮ್ಯಾಚ್ ಅಲ್ಲಿ ನಿಮ್ಮ ವ್ಯಾಲ್ಯೂ ಇರೋದು ನಮಗೆ ಮಿಡ್ಲ್ ಆರ್ಡರ್ ಅಲ್ಲಿ ಅಂತಾನೆ ಹೇಳ್ತಾ ಇರೋದು ಅವರು ಅದಕ್ಕೆ ಮಯಾಂಕ್ ಅಗರ್ವಾಲ್ ಜೂನಿಯನ್ ಓಪನರ್ ಆಡ್ಸೋಣ ಅದಾದ್ಮೇಲೆ ಈಶ್ವರನ್ ಅಂತ ಅವರು ಓಪನರ್ ಅಂತಾರೆ ಹನುಮಾನ್ ವಿಹಾರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿ ಓಪನ್ ಮಾಡಿ ಅಂತ ಅವ್ರು ಬೇಡ ಬೇಡ ನಾ ಮಿಡ್ಲ್ ಅಂತ ಆ ಓಪನರ್ ಆದ್ರೆ ಹನುಮಾನ್ ವಿಹಾರಿ ಅನುಮಾನ ಬಂದ್ಬಿಡುತ್ತೆ ನಂಗೆ ಬೇಡ ಅಂತ ಅವನು ಬೇಡ ಅಂತ ಅವನು ಹೌದು ಸೊ ಇವ್ರು ಮಿಡ್ಲ್ ಆರ್ಡಲ್ ಆಡ್ತೀನಿ ಅಂತ ಈ ಪರಿಸ್ಥಿತಿಲಿ ಇರುವಾಗ ಅವ್ರದ್ದು ಖಚಿತವಾಗಿರುವಂತ ಒಂದು ಟೀಮ್ ಮ್ಯಾನೇಜ್ಮೆಂಟ್ ಪ್ಲಾನ್ ಕಾಣಿಸ್ತಾ ಇದೆ ಜಾನಿ ಟೆಸ್ಟ್ ಮ್ಯಾಚ್ ಗೆ ರೋಹಿತ್ ಶರ್ಮಾ ಜೊತೆ ಯಾರ್ನ ಓಪನ್ ಮಾಡ್ಸ್ಕ ಈ ಆಪ್ಷನ್ಸ್ ಇಟ್ಕೊಂಡಿದ್ದಾರೆ ಒನ್ ಟು ತ್ರೀ ಅಂತ ಕೆ ಎಲ್ ರಾಹುಲ್ ನ ಪಕ್ಕಾ ಮಿಡ್ಲ್ ಆಟಲ್ ಆಡ್ಸೋಕ್ ಟ್ರೈ ಮಾಡ್ತಾ ಮಾಡ್ತಿದಾರೆ ನನ್ನ ಪ್ರಕಾರ ಇದೆ ಓ ಮೋಸ್ಟ್ಲಿ ಅದೇ ಮ್ಯಾಚ್ಗೆ ಮುಂಚೆ ಬ್ಯಾಟ್ ಇಟ್ ಪುಟ್ಟಿಂಗ್ ಒನ್ ಟು ತ್ರೀ ಹಾಕಿ ಸೆಲೆಕ್ಟ್ ಮಾಡಂಗ ಬಾಂಬೆ ನಂಬರ್ಸ್ ಅಂತಲ್ಲ ಆ ತರ ಅಥವಾ ಅವ್ರ ಬಿಟ್ಟು ಇವ್ರ ಬಿಟ್ಟಿ ಅವ್ರ್ ಯಾರು ಅಂತ ನೋಡೋಣ ತಾಳಂಗಂದ್ರೆ ಈ ಸಿರೀಸ್ ಶ್ರೀಲಂಕಾ ಮಜಾ ಬರ್ಬೇಕು ಅಂತಂದ್ರೆ ಸ್ವಲ್ಪ ಹೊಡದಾಟ ಇರುವಂತ ಮ್ಯಾಚ್ಗಳ್ ಆಗ್ತಿದ್ದೀನಿ ನಮ್ಮವರು ಒಂದು ಸೈಡ್ ಬೇಡ ಏಳು ಸೈಡ್ ಗುದ್ದಾಡ್ಲಿ ಬಾಕ್ಸಿಂಗ್ ಥರ ಅಂತ ಇನ್ನೇ ಕಾಜ್ ನೋಡೋಣ ನಾಳೆ ಪಂದ್ಯನೂ ಸೇಮ್ ರೌಂಡ್ ಸೇಮ್ ಎನ್ಯೂ ಸೇಮ್ ಪಿಚ್ ಚೇಂಜ್ ಆಗುತ್ತೆ ಪ್ರಾಬ್ಲಿ ಅದೇ ಕಂಡೀಷನ್ಸ್ ಹಂಗೆ ಇರುತ್ತೆ ಯಾರು ರನ್ ಮಾಡ್ತಾರೆ ಯಾರು ನೂರು ಹೊಡಿತಾರೆ ಯಾರು ಬಿಗಿನಿಂಗ್ಸ್ ಆಡ್ತಾರೆ ಅದಕ್ಕೆ ಆಯ್ತಾ ಇರ್ತಾರೆ ಶ್ರೀಲಂಕಾ ಕಡೆ ಯಾರು ಹೀರೋ ಆಗ್ತಾರೆ ಅದನ್ನು ನೋಡ್ತಾ ಇದ್ವಿ ಸೊ ಒಳ್ಳೆ ಮಜಾ ಇರುತ್ತೆ ಯಂಗ್ಸ್ಟರ್ಸ್ ಈ ಥರ ಪರ್ಫಾಮ್ ಮಾಡ್ತಾಯಿದ್ರು ಒಳ್ಳೆ ಮ್ಯಾಚ್ ಆಗಲಿ ಅಂತ ಆಗಿರ್ಬೇಕು ಥ್ಯಾಂಕ್ಸ್ ಜನಿ ಜಾಯ್ನ್ ಆಗಿದೆ